ವಿಶ್ವದ ಶ್ರೀಮಂತ ಕ್ರಿಕೆಟ್ ಪಂದ್ಯಾವಳಿಯಾಗಿ ಗುರುತಿಸಿಕೊಂಡಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ ಇದೀಗ ಮುಗಿದಿದೆ. ಭಾನುವಾರ ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ 2019 ಫೈನಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಚೆನ್ನೈ ತಂಡವನ್ನು ಮಣಿಸಿ ಐಪಿಎಲ್ ಕಪ್ ಅನ್ನು ಎತ್ತಿ ಹಿಡಿದಿದೆ. ಅಂತಿಮ ಸುತ್ತಿನಲ್ಲಿ ಮುಖಾಮುಖಿಯಾಗುವುದಕ್ಕೂ ಮುನ್ನ ಎರಡೂ ತಂಡಗಳು ಈವರೆಗೆ 3 ಬಾರಿ ಕಪ್ಪನ್ನು ಗೆದ್ದಿದ್ವು. ಆದರೆ 2019 ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸುವುದರೊಂದಿಗೆ ಮುಂಬೈ ಇಂಡಿಯನ್ಸ್ ತಂಡ 4ನೇ ಬಾರಿಗೆ ಕಪ್ ಜಯಿಸಿದ ಸಾಧನೆಯನ್ನು ಮಾಡಿದೆ. ಟೂರ್ನಿಯಲ್ಲಿ ವಿನ್ನರ್, ರನ್ನರ್ ಜೊತೆ ಇನ್ನಿತರ ವಿಭಾಗಗಳಲ್ಲೂ ಆಟಗಾರರನ್ನು ಗುರುತಿಸಿ ಅವರಿಗೆ ಬಹುಮಾನವನ್ನು ನೀಡಲಾಗುತ್ತದೆ. ಈ ಬಾರಿ ತಂಡ ಗೆಲ್ಲುವ ನಗದು ಪುರಸ್ಕಾರ ಇಲ್ಲಿದೆ. ವಿಶ್ವದ ಅತ್ಯಂತ ಶ್ರೀಮಂತ ಆಟ ಐಪಿಎಲ್ನಲ್ಲಿ ಈ ಸಾರಿ ಟ್ರೋಫಿ ಗೆದ್ದಿರುವ ತಂಡಕ್ಕೆ ಒಟ್ಟು 50 ಕೋಟಿ ರೂಪಾಯಿ ನಗದು ಪುರಸ್ಕಾರ ಸಿಕ್ಕಿದೆ. ಇದರಲ್ಲಿ 50% ಫ್ರಾಂಚೈಸಿಗೆ ಹೋದರೆ ಇನ್ನುಳಿದ 50% ಅಂದರೆ 25 ಕೋಟಿಯಷ್ಟು ಗೆದ್ದಿರುವ ತಂಡದ ಆಟಗಾರರ ಮಧ್ಯೆ ಹಂಚಲಾಗುತ್ತದೆ. ಇನ್ನು ರನ್ನರ್ಸ್ ತಂಡವು ದೊಡ್ಡ ಮೊತ್ತದ ಅಂದರೆ 12.5 ಕೋಟಿ ರೂಪಾಯಿ ಬಹುಮಾನವನ್ನು ಪಡೆದುಕೊಂಡಿದೆ. 3ನೇ ಸ್ಥಾನಿ ಮತ್ತು 4ನೇ ಸ್ಥಾನಿ ತಂಡವು ಕೂಡ ನಗದು ಪುರಸ್ಕಾರವನ್ನು ಪಡೆದುಕೊಂಡಿದ್ದು ಅವುಗಳಿಗೆ ಕ್ರಮವಾಗಿ 10.5 ಕೋಟಿ ಮತ್ತು 8.5 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ.